ಮಾರ್ಚ್ 31ರಂದು ರೈತ ಸಮಾವೇಶ ನಡೆಸುವ ಕುರಿತು ಬೈಲ್ಹೊಂಗಲ್ ಐಎಂಎ ಹಾಲ್ನಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಎಸ್ ವೀಕ್ಷಕರೇ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹಲವಾರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕೆಂದು ಹಲವಾರು ದಿನಗಳಿಂದ ರೈತರೆಲ್ಲರೂ ದೇಶಾದ್ಯಂತ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದರು. ಇದರಿಂದ ಸರ್ಕಾರ ಎಚ್ಚೆತ್ತುಕೊಳ್ಳದ ಕಾರಣ ರೈತರು ಇದೇ ತಿಂಗಳು 31ರಂದು ಬೆಳಗಾವಿಯಲ್ಲಿ ರೈತ ಸಮಾವೇಶದ ಕುರಿತು ಬೈಲ್ಹೊಂಗಲ್ದಲ್ಲಿ ಪೂರ್ವಭಾವಿ ಸಭೆ ನಡೆಸಿದರು. ಬ್ಯೂರೋ ರಿಪೋರ್ಟ್, ಅಭಿಷೇಕ್ ಗಡದ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲ್ಹೊಂಗಲ್. ಬೈಲ್ಹೊಂಗಲ್ ತಾಲೂಕಿನ ಪತ್ರಿಕಾಗೋಷ್ಠಿಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರೇ ಮತ್ತು ಮೀಡಿಯಾ ಮಿತ್ರರೇ ಮತ್ತು ಎಲ್ಲ ನಮ್ಮ ರೈತ ಸಂಘದ ಮುಖಂಡರೇ, ರೈತ ಸಂಘದ ಎಲ್ಲ ಪದಾಧಿಕಾರಿಗಳು, ಏನು ಅಖಿಲ ಭಾರತ ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ಎಲ್ಲ ರೈತ ಹೋರಾಟಗಾರರು ಕೂಡಿ ಸುಮಾರು ಮಾರ್ಚ್ 31ಕ್ಕೆ ಏನು ಟೀಕಾಯುಕ್ತ ಅವರ ಒಂದು ಈ ರೈತ ವಿರೋಧಿ ಕಾನೂನುಗಳು ಭಾಳಷ್ಟು ಸುಮಾರು 124 ದಿವಸ ಇವತ್ತು ಹೋರಾಟ ಪ್ರಾರಂಭ ಆಗಿ ಸುಮಾರು 250 ಜನ ಇವತ್ತು ತಮ್ಮ ಜೀವ ಬಲಿದಾನ ಮಾಡಿರು. ಈ ದೇಶದ ಪ್ರಧಾನಮಂತ್ರಿ ಕಾಯ್ದೆಯನ್ನು ವಾಪಸ್ ಪಡಿತಾ ಇಲ್ಲ ಅನ್ನೋದಕ್ಕಾಗಿ ಇವತ್ತು ನಮ್ಮ ಈ ಕಡೆ ಉತ್ತರ ಭಾರತಕ್ಕೆ ಇವತ್ತು ಈ ಚಳವಳಿ ಹಬ್ಬಬೇಕಂತೇಳಿ ಈ ಚಳವಳಿಯನ್ನು ಈಗಾಗಲೇ ನಮ್ಮ ಶಿವಮೊಗ್ಗಕ್ಕೆ ಇದೇ 20 ಶಿವಮೊಗ್ಗ ಮತ್ತು 21ಕ್ಕೂ ಹಾವೇರಿ, ಮಾರ್ಚ್ 31ಕ್ಕೂ ಬೆಳಗಾವಿಯಲ್ಲಿ ನಾವೆಲ್ಲರೂ ಎಲ್ಲ ಸಂಘಟಿತರು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ರೈತಪರ ಹೋರಾಟಗಾರರು, ದಲಿತ ಸಂಘಟನೆಗಳು, ಕೂಲಿ ಕಾರ್ಮಿಕರು, ಮಹಿಳಾ ಸಂಘಟನೆಗಳು, ರಾಜ್ಯ ವರಿಷ್ಠರು, ಸಾಮಾಜಿಕ ಹೋರಾಟಗಾರರು ಶಿವರಾಯಪ್ಪ ಜೋಗಿನ್ ಅವರಿಗೆ ನಮ್ಮ ತಾಲೂಕಾ ರೈತ ಸಂಘದ ವತಿಯಿಂದ ಸ್ವಾಗತವನ್ನು ಹೇಳುತ್ತೇವೆ. ಅದರಂತೆ ರಾಜ್ಯಾಧ್ಯಕ್ಷರಾದಂತಹ ಕರ್ನಾಟಕ ರಾಜ್ಯ ರೈತ ಸಂಘ